ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ದ್ವಿತೀಯ ಅಧ್ಯಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಕಳೆದ ವಿಡಿಯೋದಲ್ಲಿ ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ, ಮತ್ತು ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಸಾರಾಂಶದ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೆ. ಆ ಎರಡು ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಭಗವದ್ಗೀತೆಯ ದ್ವಿತೀಯ ಅಧ್ಯಾಯ ನಾವು ಸಾಂಖ್ಯಯೋಗ ಅಂತೀವಿ, ಪ್ರಥಮ ಅಧ್ಯಾಯ ನಾವು ಅರ್ಜುನ ವಿಷಾದ ಯೋಗ ಅಂತ ಕರ್ತಿದ್ದು. ಇದರಲ್ಲಿ ಏನೇನಾಗಿದೆ ಅಂದರೆ, ಪ್ರಥಮ ಅಧ್ಯಾಯದಲ್ಲಿ ಶೋಕದಿಂದ ಅರ್ಜುನನಿಗೆ ತುಂಬ ನೋವಾಗಿದೆ, ಯಾಕಂದರೆ ನನ್ನವ್ರ ಜೊತೆ ನಾನು ಯುದ್ಧ ಮಾಡಬೇಕು ಅಂತ, ಯುದ್ಧ ಗಿದ್ದ ಏನೂ ಬೇಡ ಅಂತೇಳಿ ತನ್ನ ಅಸ್ತ್ರಶಸ್ತ್ರಗಳನ್ನು ತ್ಯಜಿಸಿ ಅವನ್ನು ಬಿಸಾಡಿ ನನಗೆ ಯುದ್ಧನೇ ಬೇಡ ಅಂತ ಹೇಳಿ ಅಳುತ್ತಾ ಹೋಗಿ ರಥದಿಂದ ಕುಳಿತುಕೊಂಡಿದ್ದ. ಇಲ್ಲಿಗೆ ಪ್ರಥಮ ಅಧ್ಯಾಯ ಒಂದು ಮುಗಿದಿತ್ತು. ಇವಾಗ ದ್ವಿತೀಯ ಅಧ್ಯಾಯವನ್ನು ಮುಂದುವರಿಸ್ತೀನಿ. ಸ್ನೇಹಿತರೆ, ಈ ದ್ವಿತೀಯ ಅಧ್ಯಾಯದಲ್ಲಿ ಏನೇನು ಬರುತ್ತಿದ್ರ ಪ್ರಸ್ತಾವನೆಯಲ್ಲಿ ಏನೇನಿದೆ ಅಂತ ನೀವು ನೋಡೋದಾದರೆ, ಮೊದಲನೇದು ಅರ್ಜುನನ ಶರಣಾಗತಿ, ಎರಡನೇದು ಭಗವಂತನಿಂದ ಅರ್ಜುನನಿಗೆ ಆತ್ಮದ ನಿತ್ಯತ್ವ ಮತ್ತು ದೇಹದ ವಿಕಾರತ್ವದ ಬೋಧನೆಯಾಗುತ್ತೆ, ಮೂರನೇದು ಧರ್ಮಾಷ್ಟಕ, ನಾಲ್ಕನೇದು ನಿಷ್ಕಾಮ ಕರ್ಮಯೋಗ, ಐದನೇದು ಗೀತೆಯ ಆದರ್ಶ ಮೂರ್ತಿ ಸ್ಥಿತಪ್ರಜ್ಞನ ಲಕ್ಷಣಗಳು, ಮತ್ತು ವೇದಗಳ ಸಾರವಾದ ವೇದಾಂತ ಬೋಧೆಯೇ ಈ ಅಧ್ಯಾಯದ ಮುಖ್ಯ ವಿಷಯವಾಗಿದೆ. ಇಷ್ಟು ಈ ಎರಡನೇ ಅಧ್ಯಾಯದಲ್ಲಿ ಮುಂದುವರಿಯುತ್ತೆ. ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ದ್ವಿತೀಯ ಅಧ್ಯಾಯನ. ಸೊ ಸ್ನೇಹಿತರೆ, ನಿಮ್ಮೆಲ್ಲರೂ ಸ್ವತಃ ನೀವು ನೋಡ್ತಿದ್ದೀರಲ್ಲ ಅವ್ರ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ನಂತರ ಮತ್ತೆ ಸಂಜೆ ಈಗ ಹೇಳ್ತಾನೆ, ಧೃತರಾಷ್ಟ್ರ ಮಹಾರಾಜ ಕೇಳು, ಈ ಪ್ರಕಾರದಲ್ಲಿ ಕಣ್ಣೀರಿಡುತ್ತಾ ದುಃಖದಲ್ಲಿರೋ ಅರ್ಜುನನ ನೋಡಿ ಕೃಷ್ಣ ಈ ರೀತಿ ಬಂದು ಅರ್ಜುನನಿಗೆ ಹೇಳ್ತಿದ್ದಾನೆ ಅಂತ ಮುಂದುವರಿಸ್ತಾನೆ. ಅಲ್ಲಿಂದ ದ್ವಿತೀಯ ಅಧ್ಯಾಯ ಶುರುವಾಗುತ್ತೆ. ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಆರ್ಯರಿಗೆ ಯೋಗ್ಯವಲ್ಲದ ನರಕದಾಯಕವಾದ ಅಪಕೀರ್ತಿಯಕರವಾದ ಈ ನೀಚ ವೃತ್ತಿ ಈ ಸಂಕಷ್ಟ ಕಾಲದಲ್ಲಿ ನಿನಗೆ ಹೇಗೆ ಆವರಿಸಿತು? ಈ ಹೇಡಿತನವನ್ನು ಬಿಡು, ಇದು ನಿನಗೆ ಯೋಗ್ಯವಾದುದಲ್ಲ. ತುಚ್ಛವಾದ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಹೇಳು. ನಂತರ ಅರ್ಜುನ ಹೇಳ್ತಾನೆ, ಹೇ ಮಧುಸೂದನ, ಪೂಜನೀಯರಾದ ಭೀಷ್ಮದ್ರೋಣರನ್ನು ಯುದ್ಧದಲ್ಲಿ ಎದುರಿಸಿ ಬಾಣಗಳಿಂದ ಹೇಗೆ ಹೊಡೆಯಲಿ? ಮಹನೀಯರಾದ ಗುರುಗಳನ್ನು ಕೊಲ್ಲುವುದನ್ನು ಬಿಟ್ಟು ಈ ಲೋಕದಲ್ಲಿ ಭಿಕ್ಷಾಚರಣೆ ಮಾಡಿ ಜೀವಿಸುವುದು ಉತ್ತಮ. ಅವರನ್ನು ವಧಿಸಿದರೆ ಅವರ ರಕ್ತದಿಂದ ಸಿಕ್ತವಾದ ಅರ್ಥಕಾಮ ಭೋಗಗಳನ್ನೇ ಇಲ್ಲಿ ತಿನ್ನಬೇಕಾಗುತ್ತದೆ. ನಾವು ಜಯಿಸುವವೋ ಅವರು ಜಯಿಸುವರೋ ಇದನ್ನು ನಾನು ಹೇಳಲಾಗುವುದಿಲ್ಲ. ಯಾರನ್ನು ಕೊಂದ ಮೇಲೆ ನಾವು ಬದುಕಬೇಕೆಂದಿದ್ದೆವೋ ಅಂಥ ಕೌರವರು ನನ್ನ ಎದುರಿಗೆ ನಿಂತಿದ್ದಾರೆ. ಮನೋದೌರ್ಬಲ್ಯ ದೋಷದಿಂದ ನನ್ನ ಮನಸ್ಸಿನ ಶಕ್ತಿ ನಷ್ಟವಾಗಿದೆ. ನನ್ನ ಚಿತ್ತದಲ್ಲಿ ಧರ್ಮ ಅಧರ್ಮದ ವಿವೇಕವೂ ಕೂಡ ನಷ್ಟಭ್ರಷ್ಟವಾಗಿದೆ. ನಾನು ನಿನ್ನನ್ನು ಪ್ರಾರ್ಥಿಸುತ್ತೇನೆ, ಯಾವುದು ನನಗೆ ಶ್ರೇಯಸ್ಸೋ ಅದನ್ನು ನನಗೆ ಖಚಿತವಾಗಿ ಹೇಳು. ನಾನು ಈಗ ನಿನಗೆ ಶಿಷ್ಯನಾಗಿದ್ದೇನೆ, ಸಂಪೂರ್ಣವಾಗಿ ಶರಣಾಗಿದ್ದೇನೆ. ನನ್ನ ಹಿತವನ್ನು ಕುರಿತು ನನಗೆ ಉಪದೇಶ ನೀಡು. ಸಾಟಿ ಇಲ್ಲದ ಚಕ್ರವರ್ತಿ ಪದವಿ ಲಭಿಸಿದರು, ಸ್ವರಲೋಕ ಸಾಮ್ರಾಜ್ಯ ದೊರಕಿದರು, ಈಗ ನನ್ನ ಸರ್ವೇಂದ್ರಿಯಗಳಿಗೆ ತಪ್ಪಿಸುತ್ತಿರುವ ದುಃಖ ಆರಲಾರದು. ಈ ರೀತಿ ಹೇಳಿದ್ಮೇಲೆ ಅರ್ಜುನ ಸಂಜೆ ಮತ್ತೆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅರ್ಜುನ ಈ ವಿಧವಾಗಿ ಶ್ರೀಕೃಷ್ಣನಿಗೆ ಹೇಳಿ ಯುದ್ಧವನ್ನು ಬಿಟ್ಟು ಸುಮ್ಮನೆ ಕುಳಿತಿದ್ದಾನೆ ಮಹಾರಾಜ ಅಂತ ಹೇಳ್ತಾನೆ. ನಂತರ ಎರಡು ಸೇನೆಗಳ ಮಧ್ಯೆ ದುಃಖ ಪಡ್ತಿದ್ದ ಅರ್ಜುನನ ನೋಡಿ ಮನಸ್ಸಿನಲ್ಲೇ ನಗುತ್ತಾ ಕೃಷ್ಣ ಬಂದು ಈ ರೀತಿ ಹೇಳ್ತಾನೆ, ಹೇ ಪಾರ್ಥ, ನೀನು ಯಾರಿಗಾಗಿ ಹೇಳಬಾರದು ಅವರಿಗಾಗಿ ಹೇಳುತ್ತಿದ್ದೀಯ, ಮತ್ತು ಯಾ ಜಾಣತನದ ಮಾತುಗಳನ್ನು ಕೂಡ ಆಡುತ್ತಿದ್ದೀಯ. ಆತ್ಮದ ಸ್ವರೂಪವನ್ನು ತಿಳಿದವರು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ನಾನು ಯಾವಾಗಲೂ ಇಲ್ಲದೇ ಇರಲಿಲ್ಲ, ನನ್ನಂತೆ ನೀನು ನಿತ್ಯನು. ಈ ರಾಜರು ಯಾವಾಗಲೂ ಇರುವವರೇ, ನಾವೆಲ್ಲರೂ ಇನ್ನು ಮುಂದೆಯೂ ಇರುವುದಿಲ್ಲವೆಂಬ ಮಾತಿಲ್ಲ. ಈ ಶರೀರಕ್ಕೆ ಬಾಲ್ಯ ಯೌವನ ವಾರ್ಧಕ್ಯ ಅವಸ್ಥೆಗಳು ಕ್ರಮವಾಗಿ ಬರುವಂತೆ ಆತ್ಮನಿಗೆ ಆಯಾ ದೇಹಗಳು ಬರುತ್ತಿರುತ್ತವೆ. ಈ ವಿಷಯದಲ್ಲಿ ಧೀರನು ಮೋಹಕ್ಕೆ ಒಳಗಾಗುವುದಿಲ್ಲ. ಏ ಕುಂತಿಪುತ್ರನೇ, ಇಂದ್ರಿಯಗಳ ವಿಷಯಗಳೊಂದಿಗೆ ಕೂಡಿದಾಗ ಶೀತೋಷ್ಣ ಸುಖ ದುಃಖಗಳು ಸಂಭವಿಸುತ್ತವೆ. ಈ ಕೂಡಿಕೆ ಸ್ಥಿರವಲ್ಲ, ಬಂದು ಹೋಗುತ್ತಿರುತ್ತವೆ. ಆದುದರಿಂದ ನೀನು ಇದನ್ನು ಸಹಿಸಿಕೋ. ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರಪುರುಷನನ್ನು ಇಂದ್ರಿಯ ವಿಷಯ ಸಂಭೋಗಗಳು ಪೀಡಿಸಲಾರವು. ಅಂಥವರು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಇಲ್ಲದ ಅಸತ್ ಪದಾರ್ಥಕ್ಕೆ ಇರುವಿಕೆ ಇಲ್ಲ, ಇರುವ ಸದ್ವಸ್ತುವಿಗೆ ಇಲ್ಲದಿರುವಿಕೆ ಇಲ್ಲ. ಈ ಎರಡರ ಕೊನೆಯ ನಿಷ್ಕರ್ಷೆಯನ್ನು ತತ್ವೇತ್ತರರು ಕಂಡಿರುತ್ತಾರೆ. ಈ ಸಮಸ್ತ ವಿಶ್ವವನ್ನು ತುಂಬಿಕೊಂಡಿರುವ ಆತ್ಮನು ನಾಶವಾಗುವವನಲ್ಲ. ಈ ಆತ್ಮವನ್ನು ನಾಶಪಡಿಸಲು ಯಾರೂ ಸಮರ್ಥರಲ್ಲ. ಶರೀರಧಾರಿಯಾದ ಜೀವಾತ್ಮನು ನಿತ್ಯನು, ನಾಶರಹಿತನು, ಅಗೋಚರನು, ಸರಿಯೇ. ಆದರೂ ಅವನ ಈ ಶರೀರಗಳಿಗೆ ನಾಶವು ತಪ್ಪಿದ್ದಲ್ಲ. ಏ ಭಾರತವೀರ, ಯುದ್ಧವನ್ನು ಮಾಡು. ಈ ಆತ್ಮ ಸಾಯುವುದೆಂದಾಗಲಿ ಕೊಲ್ಲುವುದೆಂದಾಗಲಿ ತಿಳಿದವರಿಬ್ಬರೂ ಕೂಡ ಅಜ್ಞಾನಿಗಳೇ.
ವಾಸ್ತವವಾಗಿ ಈ ಆತ್ಮ ಕೊಲ್ಲುವುದೂ ಇಲ್ಲ, ಸಾಯುವುದೂ ಇಲ್ಲ. ಈ ಆತ್ಮ ಎಂದಿಗೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಈ ಆತ್ಮನು ಮೊದಲು ಇದ್ದವನೆನಿಸಿಕೊಂಡು ಆಮೇಲೆ ಇಲ್ಲದವನೂ ಆಗುವುದಿಲ್ಲ. ಈ ಆತ್ಮನು ಹುಟ್ಟಿದಲ್ಲದು, ಸಾವಿಲ್ಲದವನು, ಬೇರೆ ಬಗೆಗಳಾದವನು, ಪುರಾತನನು. ದೇಹವನ್ನು ಕೊಂದರೂ ಕೂಡ ಇದು ಸಾಯುವುದಿಲ್ಲ. ಅವಿನಾಶಿಯೆಂದು, ನಿತ್ಯವೆಂದು, ಅಜವೆಂದು, ಅವ್ಯಯವೆಂದು ಈ ಆತ್ಮವನ್ನು ಅಪರೋಕ್ಷವಾಗಿ ತಿಳಿದ ಪುರುಷನು ಯಾರನ್ನು ಹೇಗೆ ಕೊಲ್ಲಿಸುತ್ತಾನೆ, ಯಾರನ್ನು ಹೇಗೆ ಕೊಲ್ಲುತ್ತಾನೆ? ಮನುಷ್ಯನು ಜೀರ್ಣವಾದ ವಸ್ತ್ರಗಳನ್ನು ಬಿಟ್ಟು ಬೇರೆ ಹೊಸ ವಸ್ತ್ರಗಳನ್ನು ಧರಿಸುವಂತೆ ದೇಹದಲ್ಲಿ ಇರುವ ಜೀವ ಜೀರ್ಣವಾದ ಶರೀರಗಳನ್ನು ತ್ಯಜಿಸಿ ಹೊಸ ಹೊಸ ದೇಹಗಳನ್ನು ಹೊಂದುತ್ತದೆ. ಈ ಆತ್ಮವನ್ನು ಆಯುಧಗಳು ತುಂಡು ಮಾಡುವುದಿಲ್ಲ. ಇದನ್ನು ಬೆಂಕಿಯೋ ಸುಡುವುದಿಲ್ಲ. ಇದನ್ನು ನೀರು ನೆನೆಸುವುದೂ ಇಲ್ಲ. ಗಾಳಿಯು ಒಣಗಿಸುವುದೂ ಇಲ್ಲ. ಈ ಆತ್ಮ ಕತ್ತರಿಸಲ್ಪಡದು, ಸುಡಲ್ಪಡದು, ನೆನೆಸಲ್ಪಡದು, ಒಣಗಲ್ಪಡದು. ಅದು ನಿತ್ಯ, ಸರ್ವವ್ಯಾಪಕ, ಸ್ಥಿರ ಮತ್ತು ಸನಾತನವಾಗಿದೆ. ಇಂದ್ರಿಯಗಳಿಗೆ ಈ ಆತ್ಮ ಕಾಣಬರುವುದಿಲ್ಲ, ಮನಸ್ಸಿಗೆ ದೊರಕದು, ವಿಕಾರಕ್ಕೆ ಒಳಪಡದೆಂದು ಶಾಸ್ತ್ರಗಳು ಹೇಳುತ್ತಿವೆ. ಇವೆಲ್ಲವುಗಳನ್ನು ತಿಳಿದ ನೀನು ದುಃಖಿಸುವುದು ಯೋಗ್ಯವಲ್ಲ. ಅರ್ಜುನ, ಈ ಆತ್ಮವು ಹುಟ್ಟುವುದು, ಸಾಯುವುದು ದಿನನಿತ್ಯ. ಈ ವಿಷಯ ನಿನಗೆ ತಿಳಿದಿದ್ದರೂ ಈ ದುಃಖವು ನಿನಗೆ ಯೋಗ್ಯವಲ್ಲ. ಹುಟ್ಟಿದವನು ಸಾಯುವುದು ನಿಜ, ಸತ್ತವನಿಗೆ ಜನ್ಮ ತಪ್ಪದು. ತಪ್ಪಿಸಲಾರದ ವಿಷಯಕ್ಕೆ ಚಿಂತಿಸಿ ಲಾಭವೇನು? ಈ ಪ್ರಾಣಿಕೋಟಿಗಳು ಹುಟ್ಟುವುದಕ್ಕೆ ಮೊದಲು ಕಂಡುಬರುವುದಿಲ್ಲ, ಮಧ್ಯದಲ್ಲಿ ಕಂಡುಬರುತ್ತವೆ, ಮರಣಾನಂತರವೂ ಕಂಡುಬರುವುದಿಲ್ಲ. ಇದಕ್ಕೆ ಚಿಂತೆ ಏಕೆ? ಈ ಆತ್ಮವನ್ನು ಒಬ್ಬರೊಬ್ಬರು ಆಶ್ಚರ್ಯವಾಗಿ ನೋಡುತ್ತಾರೆ, ಮತ್ತೊಬ್ಬನು ಆಶ್ಚರ್ಯವಾಗಿ ಹೇಳುತ್ತಾನೆ, ಮತ್ತೊಬ್ಬನು ಆಶ್ಚರ್ಯವಾಗಿ ಕೇಳುತ್ತಾನೆ. ಕೇಳಿದರೂ ಈ ಆತ್ಮವನ್ನು ಯಾರೂ ತಿಳಿಯಲಾರರು. ಎಲ್ಲರ ದೇಹಗಳಲ್ಲಿಯೂ ಇರತಕ್ಕ ಆತ್ಮವು ಕೋಲಿಸಿಕೊಳ್ಳತಕ್ಕದ್ದಲ್ಲ. ಆದ್ದರಿಂದ ನೀನು ಯಾರನ್ನು ಕುರಿತು ವ್ಯಥೆ ಪಡುವುದು ಅಗತ್ಯವಿಲ್ಲ. ನಿನ್ನ ಧರ್ಮವೆಂಬುದನ್ನು ನೋಡಿಯಾದರೂ ನೀನು ನಡುಗಬಾರದು. ಕ್ಷತ್ರಿಯನಿಗೆ ಧರ್ಮವಾದ ಯುದ್ಧಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಬಯಸದೆ ಬಂದಿದ್ದ ಸೀದಾ ಸ್ವರ್ಗಕ್ಕೆ ಮಾರ್ಗವಾದ ಇಂಥ ಯುದ್ಧವು ಪುಣ್ಯಾತ್ಮರಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸುತ್ತದೆ. ನೀನು ಈ ಧರ್ಮ ಯುದ್ಧವನ್ನು ಮಾಡದೆ ಬಿಟ್ಟರೆ ಸ್ವಧರ್ಮ ಭ್ರಷ್ಟನು ಕೀರ್ತಿ ಭ್ರಷ್ಟನೂ ಆಗಿ ಪಾಪಕ್ಕೆ ಗುರಿಯಾಗುವೆ. ನಿನ್ನ ಅಪಕೀರ್ತಿಯನ್ನು ಜನರು ಅನಂತ ಕಾಲಗಳವರೆಗೂ ಆಡಿಕೊಳ್ಳುತ್ತಾರೆ. ಮರ್ಯಾದಸ್ಥನಿಗೆ ಅಪನಿಂದನೆಯು ಮರಣಕ್ಕಿಂತ ಕೀಳಾದದ್ದು. ನಿನ್ನನ್ನು ಭಯದಿಂದ ಯುದ್ಧವನ್ನು ಬಿಟ್ಟವನೆಂದು ನಿನ್ನ ಕ್ಷತ್ರಿಯ ವೀರರು ತಿಳಿಯುತ್ತಾರೆ. ಇಲ್ಲಿಯವರೆಗೂ ನಿನ್ನನ್ನು ಗೌರವದಿಂದ ನೋಡಿದವರೇ ಹಗುರವಾಗಿ ನೋಡುತ್ತಾರೆ. ಅಗೆಯರುಗಳು ನಿನ್ನ ಪರಾಕ್ರಮವನ್ನು ನಿಂದಿಸಿ ಮಾತನಾಡುವರು. ಇದಕ್ಕಿಂತ ಹೆಚ್ಚಿನ ದುಃಖ ಇನ್ಯಾವುದಿದೆ? ಸತ್ತರೆ ಸ್ವರ್ಗವನ್ನು ಸೇರುವೆ, ಗೆದ್ದರೆ ಭೂಮಿಯನ್ನು ಆಳುವೆ. ಆದ್ದರಿಂದ ಅರ್ಜುನ, ಯುದ್ಧಕ್ಕೆ ಮನಸ್ಸು ಗಟ್ಟಿ ಮಾಡಿಕೊಂಡು ಹೇಳು. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಸಮಾನವಾಗಿ ತಿಳಿದು ಯುದ್ಧವನ್ನು ಮಾಡು. ಹಾಗಾದರೆ ಪಾಪಗಳು ನಿನ್ನನ್ನು ಅಂಟಲಾರವು. ಇಲ್ಲಿಯವರೆಗೆ ನಿನ್ನನ್ನು ಸಾಂಖ್ಯಜ್ಞಾನವನ್ನು ಬೋಧಿಸಿದನು. ಯಾವ ಜ್ಞಾನವನ್ನು ಹೊಂದಿದರೆ ನೀನು ಕರ್ಮಬಂಧಕ್ಕೆ ಸಿಗುವುದಿಲ್ಲವೋ ಆ ಯೋಗ ಸಂಬಂಧವಾದ ಜ್ಞಾನವನ್ನು ಇನ್ನು ಮುಂದೆ ಹೇಳುತ್ತೇನೆ, ಕೇಳು. ಈ ಕರ್ಮಯೋಗವು ಮಾಡಿದಷ್ಟು ಫಲವನ್ನು ಕೊಡುವುದು. ಪೂರ್ಣವಾಗಿ ಮುಗಿಸದಿದ್ದರೂ ವ್ಯರ್ಥವಾಗುವುದಿಲ್ಲ, ದೋಷವೂ ಇರುವುದಿಲ್ಲ. ಸ್ವಲ್ಪ ಆಚರಿಸಿದರೂ ಈ ಧರ್ಮವು ಮಹಾಭಯದಿಂದ ಕಾಪಾಡಲ್ಪಡದು. ಹೇ ಪಾರ್ಥ, ವೇದಗಳಲ್ಲಿ ಅರ್ಥವಾದ ರೂಪದಿಂದ ಹೇಳಿದ ಕರ್ಮಗಳಲ್ಲಿಯೇ ಅವಿವೇಕಿಗಳು ಶ್ರದ್ಧೆ ಇಟ್ಟಿರುತ್ತಾರೆ. ಸ್ವರ್ಗಾದಿ ಫಲಗಳಿಗೆ ಕಾರಣವಾದ ಕರ್ಮಗಳನ್ನು ಮೀರಿದ್ದು ಮತ್ತೊಂದು ಇಲ್ಲವೆಂದು ಅವರ ನಂಬಿಕೆ. ಅವರು ಕೋರಿಕೆಗಳಲ್ಲಿ ಮುಳುಗಿರುತ್ತಾರೆ, ಸ್ವರ್ಗವನ್ನೇ ಬಯಸುವವರಾಗಿರುತ್ತಾರೆ. ಜನ್ಮಕರ್ಮ ಫಲಗಳನ್ನು ಕೊಡುವ ಭೋಗೈಶ್ಚರ್ಯ ಲಾಭಗಳಿಗೆ ಉಪಕರಣಗಳಾಗಿರುವ ವಿವಿಧ ಕ್ರಿಯಾಕಲಾಪಗಳನ್ನು ಅವರು ಪ್ರಶಂಸೆ ಮಾಡುತ್ತಾರೆ. ನೋಡುವುದಕ್ಕೆ ಮಾತ್ರ ಅಂದವಾಗಿರುವ ಮುತ್ತುಗದ ಹೂವಿನಂತಿರುವ ಅವರ ಮಾತಿಗೆ ಮುಗ್ಧರಾಗಿ ಯಾರು ಭೋಗಶ್ಚರ್ಯಗಳಲ್ಲಿ ಆಸಕ್ತರಾಗುವರು ಅಂತಹ ಅಂತಃಕರಣದಲ್ಲಿ ನಿಶ್ಚಯಾತ್ಮಕ ಬುದ್ಧಿಯು ಇರಲಾರದು. ಅರ್ಜುನ, ವೇದಗಳು ತ್ರಿಗುಣ ರೂಪವಾದ ಸಂಸಾರವನ್ನು ಹೇಳುತ್ತವೆ. ನೀನು ತ್ರಿಗುಣಾತೀತನು, ದ್ವಂದ್ವರಹಿತನೂ ಹಾಗೂ ಶುದ್ಧ ಸತ್ವವನ್ನು ಆಶ್ರಯಿಸುವವನಾಗಿಯೂ ಯೋಗಕ್ಷೇಮಗಳ ಚಿಂತೆಯಿಲ್ಲದವನಾಗಿಯೂ ಹಾಗೂ ಆತ್ಮನಿಷ್ಠನಾಗಿರು. ಚಿಕ್ಕ ಚಿಕ್ಕ ಜಲಧಾರೆಗಳಿಂದ ಉಂಟಾಗುವ ಪ್ರಯೋಜನಗಳೆಲ್ಲವೂ ದೊಡ್ಡ ಜಲಾಶಯದಿಂದ ಉಂಟಾಗುವಂತೆ ಸಮಸ್ತ ವೇದಗಳಲ್ಲಿ ಹೇಳಿದ ಕಾವ್ಯಕರ್ಮ ಫಲಗಳೆಲ್ಲವೂ ಬ್ರಹ್ಮಜ್ಞಾನಿಯಲ್ಲಿ ಅಂತರ್ಭುಕ್ತವಾಗಿ ಸೇರಿರುತ್ತವೆ. ಕರ್ಮ ಮಾಡುವುದರಲ್ಲಿಯೇ ನಿನಗೆ ಅಧಿಕಾರ. ಕರ್ಮಫಲದಲ್ಲಿ ಆಸಕ್ತಿ ಯಾವಾಗಲೂ ಬೇಡ. ಸಕಾಮ ಭಾವನೆಯಿಂದ ಕರ್ಮವನ್ನು ಮಾಡಬೇಡ. ಕರ್ಮಗಳನ್ನು ಬಿಟ್ಟು ಬಿಡಬೇಕೆಂಬ ಆಗ್ರಹವು ನಿನಗೆ ಬೇಡ. ಹೇ ಧನಂಜಯ, ಸಮತ್ವವೇ ಯೋಗವೆನಿಸುತ್ತದೆ. ಅಂಥ ಯೋಗವನ್ನು ಆಶ್ರಯಿಸಿ ಫಲಾಫಲಗಳಲ್ಲಿ ಸಮಭಾವವನ್ನಿಟ್ಟು ಆಸಕ್ತಿರಹಿತನಾಗಿ ಕರ್ಮವನ್ನು ಮಾಡು. ಸಮತ್ವ ಬುದ್ಧಿಯುಕ್ತವಾದ ಕರ್ಮಭೋಗಕ್ಕಿಂತ
ಕಾಮ್ಯಕರ್ಮಗಳು ನಿಕೃಷ್ಟವಾದವು, ಆದುದರಿಂದ ನೀನು ಸಮಬುದ್ಧಿಯನ್ನೇ ಆಶ್ರಯಿಸು. ಫಲಾಪೇಕ್ಷೆಯುಳ್ಳವರು ದೀನರು. ಸಮತ್ವ ಬುದ್ಧಿಯುಕ್ತನು ಬದುಕಿರುವಾಗಲೇ ಪುಣ್ಯ ಪಾಪ ಎರಡಕ್ಕೂ ಅತೀತನಾಗಬಲ್ಲನು. ಆದ್ದರಿಂದ ಆ ಯೋಗವನ್ನು ಆಶ್ರಯಿಸುವುದಕ್ಕೆ ಯತ್ನ ಮಾಡು. ಸಮತ್ವ ಬುದ್ಧಿಯಿಂದ ಕೂಡಿದ ಕರ್ಮಯೋಗ ಪಾರಾಯಣರು ಕರ್ಮಜನ್ಯ ಫಲಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಜನ್ಮ ಬಂಧನದಿಂದ ವಿಮುಕ್ತಿಯನ್ನು ಪಡೆಯುವವರಾಗಿ ಉಪದ್ರವ ರಹಿತರಾಗಿ ಮೋಕ್ಷ ಪದವಿಯನ್ನು ಪಡೆಯುತ್ತಾರೆ. ನಿನ್ನ ಬುದ್ಧಿಯು ಮೋಹಜಾಲವನ್ನು ಅತಿಕ್ರಮಿಸಿ ಹೋದಾಗ ನೀನು ಕೇಳಬೇಕಾದ ಮತ್ತು ಕೇಳಿದ ಕರ್ಮಗಳ ವಿಷಯಗಳಲ್ಲಿ ವಿರಕ್ತಿಯನ್ನು ಪಡೆದುಕೊಳ್ಳುವೆ. ವೇದವಾದಗಳಿಂದ ಚಂಚಲವಾಗಿರುವ ನಿನ್ನ ಬುದ್ಧಿಯು ವಿಷಯಗಳಿಗರಿಯದೆ ಅಲುಗಾಡದೆ ಆತ್ಮವನ್ನು ಸ್ಥಿರವಾಗಿ ನಿಂತಾಗ ಆತ್ಮದೊಡನೆ ಕೂಡಿಯುವವನಾಗುವೆ. ಅರ್ಜುನ ನಂತರ ಹೀಗೆ ಹೇಳ್ತಾನೆ, ಏ ಕೇಶವ, ಸಮಾಧಿ ನಿಷ್ಠನಾದ ಚಿತ್ತಪ್ರಜ್ಞನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ, ಹೇಗೆ ಇರುತ್ತಾನೆ ಮತ್ತು ಹೇಗೆ ವ್ಯವಹರಿಸುತ್ತಾನೆ? ಭಗವಂತ ಶ್ರೀಕೃಷ್ಣ ಈ ರೀತಿ ಹೇಳ್ತಾನೆ, ಅರ್ಜುನ, ಮನಸ್ಸಿನಲ್ಲಿರುವ ಬಯಕೆಗಳನ್ನೆಲ್ಲ ಬಿಟ್ಟಾಗ ಅವನು ತನ್ನಂತೆಯೇ ತನ್ನಲ್ಲೇ ತೃಪ್ತನಾಗಿ ಆತ್ಮದಲ್ಲಿ ಸ್ಥಿರವಾದ ಬುದ್ಧಿಯುಳ್ಳವನಾಗುತ್ತಾನೆ. ದುಃಖ ಬಂದಾಗ ಉದ್ವಿಗ್ನವಿಲ್ಲದ ಮನಸ್ಸುಳ್ಳವನು, ಸುಖದಲ್ಲಿ ಇಚ್ಛೆ ಇಲ್ಲದವನು, ಅನುರಾಗ ಭಯಕ್ರೋಧಗಳನ್ನು ತ್ಯಜಿಸಿದವನು ಆತನೇ ಮುನಿಯಾಗುತ್ತಾನೆ, ಸ್ಥಿತಪ್ರಜ್ಞನೆನಿಸುತ್ತಾನೆ. ಇಂದ್ರಿಯಗಳು ಸ್ವಾಧೀನವಾಗಿರುವ ಪುರುಷನ ಬುದ್ಧಿಯು ಸ್ಥಿರವಾಗಿರುವುದು. ಆದ್ದರಿಂದ ಅವುಗಳೆಲ್ಲವನ್ನು ನಿಗ್ರಹಿಸಿ ಪರಮಾತ್ಮನ ನಂಬಿಕೆಯನ್ನು ನಂಬಿರಬೇಕು. ಶಬ್ದಾದಿ ವಿಷಯಗಳನ್ನು ಸದಾ ಧ್ಯಾನಿಸುತ್ತಿರುವ ಮನುಷ್ಯನಿಗೆ ಅವುಗಳೆಲ್ಲವೂ ಆಕರ್ಷಣೆ ಉಂಟು ಮಾಡುತ್ತವೆ. ಆದ್ದರಿಂದ ಕೋರಿಕೆ ಹುಟ್ಟುತ್ತದೆ, ಕೋರಿಕೆಯಿಂದ ಕೋಪ ಸಂಭವಿಸುತ್ತದೆ, ಕೋಪದಿಂದ ಅವಿವೇಕ ಉಂಟುತ್ತದೆ, ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ, ಆದ್ದರಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶವಾದರೆ ಸರ್ವವೂ ನಾಶವಾದಂತೆ. ಸ್ವಾಧೀನವಾಗಿರುವ ಮತ್ತು ರಾಗದ್ವೇಷಗಳಿಲ್ಲದ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುವ ಸಂಯಮಿಯು ಚಿತ್ತ ಪ್ರಶಾಂತಿಯನ್ನು ಪಡೆಯುತ್ತಾನೆ. ಪ್ರಸನ್ನತ್ವದಿಂದ ಸಮಸ್ತ ದುಃಖಗಳು ಇಲ್ಲದಂತಾಗುವು. ಪ್ರಸನ್ನ ಚಿತ್ತನ ಬುದ್ಧಿಯು ತ್ವರೆಯಾಗಿ ಸ್ಥಿರತ್ವವನ್ನು ಪಡೆಯುವುದು. ಜಿತೇಂದ್ರಿಯತ್ವವಿಲ್ಲದವನು ಸ್ಥಿರ ಬುದ್ಧಿಯಲ್ಲಿರುವುದಿಲ್ಲ, ಅವನಿಗೆ ಸ್ಥಿರ ಭಾವನೆ ಇರಲಾರದು. ಸ್ಥಿರ ಭಾವನೆ ಇಲ್ಲದವನಿಗೆ ಶಾಂತಿಯೂ ಇಲ್ಲ, ಅಶಾಂತನಿಗೆ ಸುಖವೆಲ್ಲಿ? ಇಂದ್ರಿಯಗಳಿಗೆ ವಶವಾದ ಮನಸ್ಸು ನೀರಿನಲ್ಲಿ ನಾವೆಯನ್ನು ಸುಳಿಗಾಳಿ ಎಳೆದೊಯ್ಯುವಂತೆ ಪುರುಷನ ಬುದ್ಧಿಯನ್ನು ಎಳೆದೊಯ್ಯುತ್ತದೆ. ಏ ಅರ್ಜುನ, ಆದುದರಿಂದ ಯಾವ ಇಂದ್ರಿಯಗಳು ವಿಷಯಗಳಿಂದ ಪೂರ್ಣ ನಿಗ್ರಹಿಸಲ್ಪಡುತ್ತವೋ ಅವನ ಪ್ರಜ್ಞೆಗೆ ಚಲನೆ ಇಲ್ಲ, ಅವನು ಸ್ಥಿತಪ್ರಜ್ಞನಾಗಿರುತ್ತಾನೆ. ಸಾಧಾರಣ ಮನುಷ್ಯನಿಗೆ ರಾತ್ರಿಯಂತಿರುವ ಜ್ಞಾನದಶೆಯಲ್ಲಿ ಯೋಗಿ ಎಚ್ಚರವಿರುವನು. ಅವರಿಗೆ ಹಗಲಿನಂತಿರುವ ಭೋಗ್ಯಚ್ಚ ವಿಷಯದಲ್ಲಿ ಆತ್ಮಜ್ಞಾನಿ ನಿದ್ರಿಸುತ್ತಾನೆ. ಅಂದರೆ ಭೋಗಿಯ ರಾತ್ರಿ ಯೋಗಿಗೆ ಹಗಲು, ಯೋಗಿಗೆ ರಾತ್ರಿ ಭೋಗಿಗೆ ಹಗಲು. ನಿತ್ಯ ಪರಿಪೂರ್ಣವೂ ಸ್ಥಿತ ಗಂಭೀರವೂ ಆದ ಸಮುದ್ರದಲ್ಲಿ ನದಿಯು ಪ್ರವಾಹಗಳು ಸೇರಿ ತದ್ರೂಪವೇ ಆಗುವಂತೆ ವಿವಿಧ ಕಾಮನೆಗಳು ಮಹಾನುಭಾವದಲ್ಲಿ ಸೇರಿ ಆತನ ಸ್ವರೂಪವೇ ಆದವನು ಪರಮಶಾಂತಿದಾಯಕವಾದ ಮೋಕ್ಷವನ್ನು ಪಡೆಯಬಲ್ಲನು. ಈ ಪದವಿಯು ಕಾಮನೆಗಳ ದಾಸನಿಗೆ ಲಭ್ಯವಿಲ್ಲ. ಎಲ್ಲ ಕಾಮನೆಗಳನ್ನು ಬಿಟ್ಟು ಆಸೆಯು ಮಮಕಾರವು ಅಹಂಕಾರವೂ ಇಲ್ಲದ ಪುರುಷನು ಮುಕ್ತಿಯನ್ನು ಪಡೆಯಬಲ್ಲನು. ಇದು ಬ್ರಾಹ್ಮಿ ಸ್ಥಿತಿ. ಇದನ್ನು ಪಡೆದವನು ಮೋಕ್ಷದಲ್ಲಿ ಬೀಳುವನು. ಈ ಮೋಹದಲ್ಲಿ ಬಿದ್ದವನು ಅಂಥವನು ಅಂತ್ಯಕಾಲದಗಳಲ್ಲಿಯೂ ಇದರಲ್ಲಿಯೇ ನಿಂತು ಬ್ರಹ್ಮ ನಿರ್ವಾಣ ರೂಪದಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಇಲ್ಲಿಗೆ ಭಗವದ್ಗೀತೆಯ ದ್ವಿತೀಯ ಅಧ್ಯಾಯ ಮುಗಿಯುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ ಅಥವಾ ನನ್ನ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ. ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗೂ ನಿಮ್ಮನ್ನು ಭೇಟಿಯಾಗ್ತೀನಿ.